श्री गुरुभ्यो नमः, श्री गणेशाय नमः, वाग्देव्यै नमः। भक्ति आडियो मुखांतरवागि प्रति मासगळल्लि अंदरे तिंगळल्लि 12 राशिगळ ग्रहगळ चलने मत्तु अदर फलगळेनु ಎಷ್ಟು ಶುಭವಾಗಿರುತ್ತೆ, ಎಷ್ಟು ಅನುಕೂಲವಾಗಿರುತ್ತೆ, ಎಷ್ಟು ಅನಾನುಕೂಲವಾಗಿರುತ್ತೆ ಅನ್ನೋದನ್ನು ಭಕ್ತಿ ಆಡಿಯೋ ಮುಖಾಂತರ ಎಲ್ಲರಿಗೂ ತಲುಪಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಆದ್ದರಿಂದ ವೀಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಆಗಿ ಮತ್ತು ಮುಂದಕ್ಕೆ ನಾವು ಈ ಭಕ್ತಿ ಆಡಿಯೋ ಚಾನೆಲ್ ಮುಖಾಂತರವಾಗಿ ಮಾಡ್ತಕ್ಕಂಥ ಅನೇಕ ಕಾರ್ಯಕ್ರಮಗಳಿಗೆ ಉತ್ತೇಜನವನ್ನು ಕೊಟ್ಟು ಸಹಾಯ ಮಾಡಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಪ್ರಾರಂಭ ಮಾಡ್ತಾ ಇದ್ವಿ. ಕರ್ಕಾಟಕ ರಾಶಿಯವ್ರಿಗೆ ಡಿಸೆಂಬರ್ ಮಾಹಿನಲ್ಲಿ ತಿಂಗಳಲ್ಲಿ ಗೋಚಾರ ರೀತಿ ಯಾವ ರೀತಿ ಫಲಗಳಿದೆ ಅಂತ ಹೇಳಿ ತಿಳಿಯೋಣ. ಕರ್ಕಾಟಕ ರಾಶಿಯವ್ರಿಗೆ ಚತುರ್ಥ ಕೇಂದ್ರ ಸ್ಥಾನದಲ್ಲಿ ಶುಕ್ರ, ಶುಕ್ರ ಇರೋದ್ರಿಂದ ಶುಕ್ರ ಬಲ ಇದೆ, ಶುಕ್ರದಿಂದ ಅನುಕೂಲವಿದೆ, ಸ್ವಕ್ಷೇತ್ರವಾಗಿರ್ತದೆ. ಹಾಗೂ ಆರನೇ ಮನೆ ಕೇತು ಇರೋದ್ರಿಂದ ಕೇತು ಕೂಡ ಶುಭದಾಯಕ. ಆರನೇ ಮನೆ ಪಾಪಿ ಗ್ರಹಗಳು 3-6 ಒಳ್ಳೆಯ ಫಲಗಳನ್ನು ಕೊಡ್ತಾರೆ ಅಂತಾರೆ. ಆದ್ದರಿಂದ ಕೇತು ಕೂಡ ಅನುಕೂಲವಾಗಿರ್ತಾನೆ. ಆದರೆ ಚತುರ್ಥದಲ್ಲಿ ರವಿ ನೀಚನಾಗಿದ್ದನೀಗ 16ನೇ ತಾರೀಕುವರೆಗೂ ರವಿ ನೀಚನಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ರವಿಯಿಂದ ತೊಂದರೆ. ಆಮೇಲೆ ರವಿ ಪಂಚಮ ಸ್ಥಾನಕ್ಕೆ ಬಂದಾಗ ಅನುಕೂಲವಾಗುತ್ತೆ. ಡಿಸೆಂಬರ್ 16 ನಂತರ ರವಿಯಿಂದ ಅನುಕೂಲವಿರುತ್ತೆ. ಡಿಸೆಂಬರ್ 16 ನಂತರ ಎಲ್ಲ ಕೆಲಸ ಕಾರ್ಯಗಳು ಕೂಡುತ್ತೆ. ಇನ್ನು ಸಪ್ತಮ ಕೇಂದ್ರ ಸ್ಥಾನದಲ್ಲಿ ಗುರು, ನವಂಬರ್ 20 ತಾರೀಕಿಂದ ಗುರುಬಲ ಬಂದಿದೆ. ಗುರುವಿನಿಂದ ಅನುಕೂಲವಿದೆ, ಗುರು ವರ್ಗೋತ್ತಮನಾಗಿದ್ದಾರೆ. ಹಾಗಾಗಿ ಗುರು ಸರ್ವದಾ ಅನುಕೂಲ ಮಾಡ್ತಾ ಇರ್ತಾನೆ. ನಿಮ್ಮ ರಾಶಿ ಕರ್ಕಾಟಕ ರಾಶಿ ಮೇಲೆ ಗುರುದೃಷ್ಟಿ ಇದೆ. ನಿಮ್ಮ ರಾಶಿಗೆ ಗುರು ಉಚ್ಚಸ್ಥಾನ, ಸಪ್ತಮದಲ್ಲಿ ಶನಿ ಇದ್ದಾನೆ. ಶನಿ ಸ್ವಲ್ಪ ಮಂದತ್ವ ಕೊಡ್ಬೋದು, ಸ್ವಲ್ಪ ನಿಧಾನಗತಿಯಲ್ಲಿ ಕೆಲಸ ಆಗ್ಬೋದು, ಆದರೆ ಕೆಲಸ ಕಾರ್ಯಗಳೆಲ್ಲ ಯಶಸ್ವಿಯಾಗುತ್ತೆ. 9ನೇ ಮನೆ ಕುಜ, ದಶಮಾಧಿಪತಿ ಪಂಚಮಾಧಿಪತಿಯಾಗಿರ್ತಕ್ಕಂಥ ಕುಜ 9ನೇ ಮನೆ ಭಾಗ್ಯಸ್ಥಾನದಲ್ಲಿ ಮಿತ್ರಕ್ಷೇತ್ರದಲ್ಲಿದ್ದಾನೆ. ಕುಜನಿಂದ ಅನುಕೂಲ. ಧರಣಿ ಗರ್ಭಸಂಭೂತಂ ವಿದ್ಯುತ್ ಕಾನಸವಪ್ರಭಂ ಕುಮಾರಂ ಜಗ್ನಿಹಸ್ತಂಚ ಮಂಗಳಂ ಪ್ರಣಮಾಮ್ಯಹಂ ಅಂತ. ಧರಣಿ ಗರ್ಭಸಂಭೂತಂ, ಧರಣಿ ಅಂದರೆ ಭೂಮಿ, ಭೂಮಿಯಿಂದ ಯಾವ್ಯಾವ ಕೆಲಸಗಳು ಬಾಕಿ ಇದೆ ಎಲ್ಲವೂ ಕೂಡ ಕರ್ಕಾಟಕ ರಾಶಿಯವ್ರಿಗೆ ಅನುಕೂಲವಾಗುತ್ತೆ. ಭೂಮಿ ತೊಗೊಳ್ಳಿ, ನಾನು ತಗೋಬೇಕು ಅಂತಿದ್ದರೆ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಡಿಸೆಂಬರ್ 16 ನಂತರ ಸರ್ವತಃ ಅನುಕೂಲವಿದೆ. ಕಾರ್ತೀಕ ಮಾಸ, ನಿಮ್ಮ ರಾಶಿಗೆ ಚಂದ್ರಾಧಿಪತಿ ಶಿವನು ಚಂದ್ರನ ತನ್ನ ಶಿರದಲ್ಲಿ ಇಟ್ಕೊಂಡಿದ್ದಾನೆ. ಶಂಭೋರ್ ಮುಕುಟ ಭೂಷಣಂ ಅಂತ ಚಂದ್ರನಿಗೆ ಹೇಳ್ತಾರೆ. ಆದ್ದರಿಂದ ಶಿವನ ಆರಾಧನೆ ಮಾಡಿದರೆ ಉತ್ತಮವಾಗಿರ್ತಕ್ಕಂಥ ಫಲ ನಿಮಗೆ ಸಿಗುತ್ತೆ. ಕರ್ಕಾಟಕ ರಾಶಿಯವರು ಶಿವನ ಆರಾಧನೆ ಮಾಡಿ, ಧನುರ್ಮಾಸ ಕಾರ್ತೀಕ ಮಾಸದಲ್ಲಿ ಶಿವನ ಆರಾಧನೆ ಶ್ರೇಷ್ಠ ಮಾಡಿ, ಅದರಲ್ಲೂ ವಿಶೇಷವಾಗಿ ಧನುರ್ಮಾಸದಲ್ಲಿ ಉದಯ ಕಾಲಕ್ಕೆ ಎದ್ದು ಅಶ್ವತ್ಥ ಪ್ರದಕ್ಷಿಣೆ ಮಾಡಿ, ಜೊತೆಗೆ ರುದ್ರ ಪಾರಾಯಣ ಮಾಡಿಸಿ, ರುದ್ರಾಭಿಷೇಕ ಮಾಡಿಸಿ, ಕರ್ಕಾಟಕ ರಾಶಿಯವರು ಮತ್ತು 11 ಆರಾಧನೆಯನ್ನು ಮಾಡಿ ಎಲ್ಲ ಶುಭವಾಗಿದೆ. ಕರ್ಕಾಟಕ ರಾಶಿಯವರು ಬಿಳಿ ಹರಳು, ಅದರಲ್ಲೂ ಪುಷ್ಯ ನಕ್ಷತ್ರದವರು, ಜೊತೆಗೆ ಪುಷ್ಯ ನಕ್ಷತ್ರದವರು ನೀಲಿಯನ್ನು ಹಾಕ್ತಕ್ಕಂಥ ಶುಭ. ಆಶ್ಲೇಷ ನಕ್ಷತ್ರದವರು ಬಿಳಿ ಹರಳು,
ಈ ಕ್ಯಾಟ್ ಐಸ್ ಅಂತಾರೆ, ಬೆಕ್ಕಿನ ಕಣ್ಣು ಅಂತಲೇನೋ ಒಂಥರ ಮಾರ್ತಾರೆ, ಆ ಬೆಕ್ಕಿನ ಕಣ್ಣು ಅಂತ ಕ್ಯಾಟ್ ಐ ಅಂತ ಹೇಳ್ತಾರೆ, ಅದನ್ನು ಹಾಕ್ಬೋದು. ಚಿನ್ನದಲ್ಲಿ ಮಾಡಿಸಾಕೊಳ್ಳಿ, ಸಾಧ್ಯವಾಗದೇ ಇದ್ದರೂ ಬೆಳ್ಳಿಯಲ್ಲಿ ಮಾಡಿಸಾಕೊಳ್ಳಿ, ಎಲ್ಲ ಸರ್ವತ ಅನುಕೂಲವಾಗಿದೆ, ಏನು ಯೋಚನೆ ಮಾಡ್ತಕ್ಕಂಥದ್ದಿಲ್ಲ. ಕರ್ಕಾಟಕ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಶಿವನ ಆರಾಧನೆ, ಅವನವರ ಆರಾಧನೆ, ರುದ್ರಾಭಿಷೇಕ, ಧನುರ್ಮಾಸದಲ್ಲಿ ಅಶ್ವತ್ಥ ಪ್ರದಕ್ಷಿಣೆ, ಇವನ್ನೆಲ್ಲ ಮಾಡಿಕೊಳ್ಳಿ, ಎಲ್ಲ ಶುಭ ಆಗುತ್ತೆ. ಜೊತೆಗೆ ನೂರಲ್ಲಿ ಒಂದು 85-90 ಭಾಗವು ಕೂಡ ಶುಭವಾಗುತ್ತೆ ಅಂತ ತಿಳಿಬೋದು. ಯಾವುದೇ ಯೋಚನೆ ಇಲ್ಲ, ಎಷ್ಟು ದಿವಸ ಕಷ್ಟಪಟ್ಟಿದ್ರೆ 9-20 ತಾರೀಕಿಂದ ಎಲ್ಲ ಶುಭವಾಗ್ತಾ ಇದೆ, ಎಲ್ಲ ಶುಭ ಆಗಲಿ ಅಂಥೇಳಿ ಈ ಮೂಲಕ ತಿಳಿಸ್ತಾ ಇದ್ದೀವಿ.